ರೈತರ ಜಮೀನಿನಲ್ಲಿ ವಿದ್ಯುತ್ ಕಂಬ ಮುರಿದು ತಂತಿ ನೆಲಕ್ಕೆ ಉರುಳಿ ಅಪಾಯದ ಅಂಚಿನಲ್ಲಿ ಸ್ಥಳಕ್ಕೆ ಬಾರದ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಹೌದು ರೈತರ ಜಮೀನಿನಲ್ಲಿ ವಿದ್ಯುತ್ ಕಂಬ ಮುರಿದು ಬಿತ್ತು ತಂತಿ ನೆಲಕ್ಕೆ ಉರುಳಿ ಅಪಾಯದ ಅಂಚಿನಲ್ಲಿದ್ದರೂ ಕೂಡ ಸ್ಥಳಕ್ಕೆ ಯಾವುದೇ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಬರದಿರುವ ಕಾರಣ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಮಲಕನಕೊಪ್ಪ ಗ್ರಾಮದ ಹತ್ತಿರ ಗಾಣಿಗೇರ ಕೆರೆಯ ಹತ್ತಿರದ ಹಲವು ರೈತರ ಕೊಳವೆ ಬಾವಿಗೆ ಸಂಪರ್ಕ ಕಲ್ಪಿಸುವ ವಿದ್ಯುತ್ ಕಂಬವಿದು ತಿಂಗಳ ಹಿಂದೆ ಇದು ಸಂಪೂರ್ಣವಾಗಿ ಮುರಿದು ತಂತಿಗಳು ರೈತರ ಜಮೀನಿನಲ್ಲಿ ಬಿದ್ದಿದ್ದಾವೆ ಇಲ್ಲಿಯ ತನಕ ಹೆಸ್ಕಾಂ ಇಲಾಖೆ ಯಾವ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡದೆ ನಿರ್ಲಕ್ಷ್ಯವನ್ನ ಮಾಡುತ್ತಿದ್ದಾರೆ ಎಂಬುದು ರೈತರ ಆರೋಪವಾಗಿದೆ ಹಲವು ಬಾರಿ ಹೆಸ್ಕಾಂ ಇಲಾಖೆ ಕೆಳಮಟ್ಟದ ಹಾಗೂ ಮೇಲಾಧಿಕಾರಿಗಳಿಗೆ ಇಲ್ಲಿನ ರೈತರು ಮನವಿಯನ್ನ ಮಾಡಿದರೂ ಕೂಡ ಬಂದು ದುರಸ್ತಿ ಮಾಡ್ತೇವೆನೋ ಅಂತ ಒಂದು ಸುಳ್ಳು ಭರವಸೆಯನ್ನ ನೀಡ್ತಾ ಬರ್ತಿದ್ದಾರೆ ಹೊರತು ಸ್ಥಳಕ್ಕೆ ಮಾತ್ರ ಭೇಟಿ ನೀಡ್ತಿಲ್ಲ ಅಂತ ಅಲ್ಲಿನ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದಿನನಿತ್ಯ ಹಲವು ರೈತರು ಜಾನುವಾರುಗಳು ಮಕ್ಕಳು ಪ್ರಾಣಿಗಳು ಈ ಒಂದು ಕಡೆ ತಿರುಗಾಡ್ತಿದ್ದಾರೆ ಇನ್ನು ನೆಲಕ್ಕೆ ಉರುಳಿ ಬಿದ್ದಂತ ಒಂದು ತಂತಿ ಅಲ್ಲಲ್ಲಿ ಕಟ್ ಆಗಿ ಬಿದ್ದಿದ್ದರಿಂದ ಅಪಾಯದ ಅಂಚಿನಲ್ಲಿದೆ ಭಯದಲ್ಲಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಅಲ್ಲಿನ ರೈತರು ತಮಾಳೆಲ್ಲನ್ನ ತೋಡಿಕೊಂಡಿದ್ದಾರೆ ಯಾರಿಗಾದ್ರೂ ಅಪಾಯ ಸಂಭವಿಸಿದ್ರೆ ಅದಕ್ಕೆ ಹೆಸ್ಕಾಂ ಇಲಾಖೆ ಜವಾಬ್ದಾರಿಯಾಗಿದೆ ಆದ್ರಿಂದ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು ವಿದ್ಯುತ್ ಕಂಬವನ್ನ ತೆರವು ಮಾಡಬೇಕು ಆ ತಂತಿಗಳನ್ನ ದುರಸ್ತಿಗೊಳಿಸಬೇಕು ಅಂತ ನಮ್ಮ ಮನವಿಯಾಗಿದೆ ವರದಿ ಪ್ರಕಾಶದು ಪದ್ಮಾಯುತ ನ್ಯೂಸ್ ಧಾರವಾಡ.